हाय हेलो स्नेहितरे एल्लरिगू नमस्कार वेलकम टू मधु निशा किचन व्लॉग्स रेसिपी ऐनबू अंत गेस नोड़ तमनेल गे स्टिल हेल्ता मूंग दाल हलवा मूंग दाल पायस किचड़ी मातीरा स्पेशल वो राजस्थानी डिश तुम चलते मूंग दाल हलवा इतु जन्माष्टमी स्पेशल नोड़ी हीगे फस्ट नावे वन कप मूंग दाल तक अदान चेना तको आर सल तको तक नहीं लास्ट तोलदा वाटर स्वल्प क्लियर हाँ तोदू वो दुड बटे मेल हरको इूरे चेना हमु नो हे होगोवर्गू ना आ बटेन टैपी तक तेद ना नो हे उद्र बीलते ना वो बाणले इकू मूंग दाल केंपगू हुरी स्नेहितर टिप कौली हई फ्लेमल मात्र हुरियक होबे हई फ्लेमल हुरद्रे मूंग दाल अब बेग ब्लैक कपड़े ना के हुर्को हीगे हुर्द ना नावेमु के तणीली कोर्स पाउडर मोबू अब धान्य धान्य स्वल्प रवे रवे ताको आर कोर्स पाउडर मोबू नो वीडियो तोर्सदे ना प्यान तक अदे वो कपु तुप हाँ तुप चना कायु कद ना ना वो कप चिरोटी रवे हाको स्नेहितरे दोड्ड कप मूंग दाल तगोंडिद्रे अर्ध कप अष्टु चिरोटी रवे हाकोबेकु चिरोटी रवे अन्नोदु केंपगागबेकु अल्लिवर्गू नावु तुप्पदल्लि चेन्नागि हुर्कोबेकु नंतर मत्ते नावु चिरोटी रवे केंपगागि तक्षण ई मूंग दाल्दु पौडर एनु माड्कोंडिर्तीवि हेसरु काळु पौडर अदन्न नावु हाकोबेकु स्नेहितरे हाकोंडु इन्नोंदु स्वल्प तुप्प हिडिसुत्ते अन्नोवर्गू तुप्प हाकोळ्ळि हाकोंडु मत्ते नंतर इदन्न चेन्नागि मत्ते केंपगे नोडि ई तर ಕೆಂಪುಗಾಗಬೇಕು ಇದು ಬ್ರೌನಿಶ್ ಬಣ್ಣ ಬರಬೇಕು ಓಕೆ ಅಂದ್ರೆ ತುಂಬಾ ಡಾರ್ಕ್ ಕೆಂಪು ಇಲ್ಲ ನೀವು ಬ್ರೌನ್ ಅಂತ ಹೇಳಬಹುದು ಬ್ರೌನಿಶ್ ಬಣ್ಣ ಬರಬೇಕು ನಂತರ ನೀವು 1 ಕಪ್ ಮೂಂಗ್ ದಾಲಿಗೆ ನಾವು ಇಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ಳೋಣ ಸ್ನೇಹಿತರೆ ಸಕ್ಕರೆನ ಹಾಕೊಂಡು ನಂತರ ನೋಡಿ ಇದು ತರ ಸ್ವಲ್ಪ ಫ್ರೈ ಆಗುತ್ತೆ ಆ ತರ ಫ್ರೈ ಆಗುವಾಗ ನಾವು ಇದಕ್ಕೆ ಒಂದು 4 ಕಪ್ಪಷ್ಟು ನೀರು ಹಾಕಬೇಕು ಯಾಕೆಂದ್ರೆ ಮೂಂಗ್ ದಾಲ್ನ ನಾವು ಬೇಯಿಸಿಲ್ಲ ಇಲ್ಲ ರುಬ್ಬಿಲ್ಲ ಹಾಗಾಗಿ ಇದು ಈ ನೀರಲ್ಲೇ ಚೆನ್ನಾಗಿ ಕುದಿತಾ ಕುದಿತಾ ಬೇಯಬೇಕು ಸ್ನೇಹಿತರೆ ನೋಡಿ ಹೀಗೆ ಬೆಂದ ನಂತರ ಈ ತರ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಏಲಕ್ಕಿ ಪುಡಿನ ಹಾಕೊಳ್ಳಿ ನೋಡಿ ಚೆನ್ನಾಗಿ ಇದು ಕುದು 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 ಇದು ಗ್ರಾನ್ಯೂಲ್ಸ್ ಗ್ರಾನ್ಯೂಲ್ಸ್ ತರ ಆಗುತ್ತೆ ನೋಡಿ ಇಲ್ಲ ಟೆಕ್ಸ್ಚರ್ ಕಾಣಿಸ್ತಿದೆಯಲ್ಲ ಈ ರೀತಿ ಆಗಬೇಕು ಈ ರೀತಿ ಆದಾಗ ಕೊನೆಗೆ ನಾವು ಏನು ಮಾಡೋಣ ಇದಕ್ಕೆ ಡ್ರೈ ಫ್ರೂಟ್ಸ್ ಅನ್ನು ಫ್ರೈ ಮಾಡ್ಕೊಂಡು ಹಾಕೊಳ್ಳೋಣ ನಾನು ಇಲ್ಲಿ ಗೋಡಂಬಿ ಮತ್ತೆ ಬಾದಾಮಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಹೆಂಗೆ ಮೂಂಗ್ ದಾಲ್ ಹಲ್ವಾ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರು ಬ್ರೌನಿಶ್ ಆಗಿ ಹೀಗೊಮ್ಮೆ ನೀವು ಮಾಡಿ ತಿಂದು ನೋಡಿ ಸ್ನೇಹಿತರೆ ತುಂಬ ಅಂದ್ರೆ ತುಂಬ ಟೇಸ್ಟಿ ಇರುತ್ತೆ ಇಲ್ಲಿ ನಾನು ಇದನ್ನು ಅರ್ಜೆಂಟ್ ಆಗಿ ಹುರ್ಕೊಂಡು ಮಾಡಿದ್ದೀನಿ ನೀವು ಮೂಂಗ್ ದಾಲ್ನ ಒಂದು 3 ಟು 4 ಅವರ್ಸ್ ನೆನೆಸ್ಕೊಂಡು ರುಬ್ಬಿಕೊಂಡು ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಈ ಮೂಂಗ್ ದಾಲ್ ಹಲ್ವಾನ ಮಾಡ್ಕೋಬಹುದು ಸ್ನೇಹಿತರೆ ನೋಡಿದ್ರಲ್ಲ ಒಂದು ಜನ್ಮಾಷ್ಟಮಿಗೆ ಸ್ಪೆಷಲ್ ಆದಂತ ಸ್ವೀಟ್ ಡಿಶ್ ಎಷ್ಟು ಈಜಿಯಾಗಿ ಮಾಡಬಹುದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ Have a good day, everyone. Bye-bye.